ಹಾಯ್, ನಾವ್ ಹೋಟೆಲ್ಗೆ ಹೋದಾಗಂತೂ ಮೆನು ಕಾರ್ಡ್ ಇದ್ದೇ ಇರುತ್ತೆ. ಸ್ವಲ್ಪ ದಿನ ಬಿಟ್ಟು ಮತ್ತೆ ಹೋಟೆಲ್ಗೆ ಹೋದಾಗ ಮೆನು ಕಾರ್ಡ್ ಮಾತ್ರ ಚೇಂಜ್ ಆಗಲ್ಲ. ಆದ್ರೆ ನಮ್ ರುಚಿ ಅಭಿರುಚಿ ಮೆನು ಕಾರ್ಡಲ್ಲಿ ದಿನ ಎರಡು ಹೊಸ ರುಚಿಗಳು ಆಡ್ ಆಗ್ತಾನೆ ಇರುತ್ತೆ. ಸೊ ಇವತ್ತು ಯಾವ ಎರಡು ಹೊಸ ರುಚಿಗಳು ನಮ್ಗೆ ಹೇಳ್ಕೊಡ್ತಿದ್ದಾರೆ ಅಂತ ನೋಡೋಣವಾ. ಹಾಯ್ ಅಂಜನಾ. ಹಾಯ್. ಇವತ್ತು ನಮ್ಗೆ ಸಿರ್ಸಿ ಸ್ಪೆಷಲ್ ತಿಂಡಿ ಮಾಡ್ತಿದ್ದೀರಾ? ಹೌದು. ಏನ್ ಮಾಡ್ತಿದ್ದೀರಾ? ಕಡಲೆ ಮಡ್ಡಿ ಅಂತ. ಕಡಲೆ ಮಡ್ಡಿ ಅಂದ್ರೆ ಸಕ್ಕರೆ ನೋಡುವಲ್ಲಿ ಗೊತ್ತಾಯ್ತು ನಂಗೆ, ಸಿಹಿ ತಿಂಡಿ ಅಂತ. ಕಡಲೆ ಮಡ್ಡಿ ಅಂದ್ರೆ ಏನು?
ಬೇಕಾಗುವ ಸಾಮಗ್ರಿಗಳು: ಕಡಲೆಬೇಳೆ 1 ಕಪ್, ಸಕ್ಕರೆ 1 ಕಪ್, ಕಾಯ್ತುರಿ 1 ಕಪ್, ಏಲಕ್ಕಿ ಪುಡಿ 1 ಸ್ಪೂನ್ ಮತ್ತು ಉಪ್ಪು 1/2 ಸ್ಪೂನ್. ಕಡಲೆ ಮಡ್ಡಿ ಮಾಡುವ ವಿಧಾನ: ಮೊದಲು ಕಡಲೆಬೇಳೆಯನ್ನು ಕುಕ್ಕರ್ನಲ್ಲಿ ಬೇಯಿಸಿಕೊಂಡು ಮ್ಯಾಶ್ ಮಾಡಿಟ್ಟುಕೊಳ್ಳಿ. ನಂತರ ಬಾಣಲಿಗೆ ಮ್ಯಾಶ್ ಮಾಡಿದ ಕಡಲೆಬೇಳೆ, ಸಕ್ಕರೆ, ಉಪ್ಪು, ಏಲಕ್ಕಿ ಪುಡಿ ಮತ್ತು ಕಾಯಿತುರಿಯನ್ನು ಹಾಕಿ ಚೆನ್ನಾಗಿ ಕಲಸಿ 10 ನಿಮಿಷಗಳ ಕಾಲ ಕುದಿಯಲು ಬಿಟ್ಟರೆ ಕಡಲೆ ಮಡ್ಡಿ ಸಿದ್ಧವಾಗುತ್ತದೆ. ಬೇಕಿದ್ದಲ್ಲಿ ಕಾಯಿತುರಿಯನ್ನು ಹಾಕಿ ಅಲಂಕರಿಸಬಹುದು. ಕಡಲೆಬೇಳೆ ಮಡ್ಡಿ ಆಯ್ತು, ಅಂದ್ರೆ ನಮ್ಮ ಭಾಷೆನಲ್ಲಿ ಜೇಡಿ ಮಣ್ಣು, ಕಡಲೆಬೇಳೆ ಜೇಡಿ ಮಣ್ಣು. ಸೊ ನೆಕ್ಸ್ಟ್ ಏನ್ ಮಾಡ್ತಿದ್ದೀರಾ? ನೆಕ್ಸ್ಟ್ ಸಪ್ಪೆ ಹೋಳಿಗೆ ಅಂತ. ಸಪ್ಪೆ ಹೋಳಿಗೆ ಸ್ವಲ್ಪ ಖಾರನೂ ಇರುತ್ತೆ. ಹೌದಾ? ಸ್ವೀಟ್ ಮಾತ್ರ ಅಲ್ಲ, ಸ್ವೀಟ್ ಮಾತ್ರ ಹೋಳಿಗೆ. ಹೋಳಿಗೆ ಅಂದ್ರೆ ಹೋಳಿಗೆನೂ ಅಲ್ಲ, ಅದು ದೋಸೆ ಕಮ್ ರೊಟ್ಟಿ ಅದು ಆಕ್ಚುಲಿ. ಬಟ್ ಅದ್ರ ಹೆಸರು ಮಾತ್ರ ಸಪ್ಪೆ ಹೋಳಿಗೆ ಅಂತ. ಸಪ್ಪೆ ಹೋಳಿಗೆ ಸಿರ್ಸಿ ಭಾಷೆನಲ್ಲಿ. ಓಕೆ, ಸಿರ್ಸಿ ಸ್ಪೆಷಲ್ ಕಡಲೆಬೇಳೆ ಮಡ್ಡಿ ನೋಡಿದ್ರಲ್ಲ.
ಚೆನ್ನಾಗೇ ಬರುತ್ತೆ ಇದು, ಬಟ್ ದೋಸೆ ತರ ಹುಯ್ಯಕ್ ಬರಲ್ಲ ಈ ತರ ಸಿಕ್ಕೋದು, ಕೈನಲ್ಲೇ ತಟ್ಕೋಬೇಕು. ಡೈರೆಕ್ಟ್ ಆಗಿ ಹಂಚ್ ಮೇಲೆ ತಟ್ಕೋತೀವ ನಾವು. ಹೌದು, ಅದಕ್ಕೆ ನೀವು ಇನ್ನು ಹೇಳಿಲ್ಲ ನಂಗೆ ಬಿಸಿ ಮಾಡಕ್ ಇಡಿ ಅಂತ ಹಂಚು. ಹೌದು, ಬಾಳೆ ಮೇಲೆ ತೊಟ್ಕೋಬಹುದು, ಬಾಳೆ ಅಥವಾ ಹೌದು ಕವರ್ ಮೇಲೆ, ಕವರ್ ಎಲ್ಲ ಬಟ್ ಅಂದ್ರೆ ಗಟ್ಟಿ ಮಾಡ್ಕೋಬೇಕು ಸ್ವಲ್ಪ ಅಷ್ಟೇ, ಗಟ್ಟಿ ಮಾಡ್ಕೊಂಡು ಆತರ ಒಂದು ತೊಟ್ಕೋಬಹುದು, ಇಲ್ಲಾಂದ್ರೆ ಡೈರೆಕ್ಟ್ ಅವ್ರ ನಾನು ಆಗಿದೆ.
ಮತ್ತೆ ಹೋಳಿಗೆ ಸರ್ವ್ ಮಾಡ್ತಾರೆ. ನಂಗಂತೂ ಹಬ್ಬ ಇವತ್ತು, ತುಂಬಾನೇ ಥ್ಯಾಂಕ್ಸ್. ಸಪ್ಪೆ ಹೋಳಿಗೆ, ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಅಕ್ಕಿ 1 ಕಪ್, ಅನ್ನ 1 ಕಪ್, ಈರುಳ್ಳಿ 1-2, ಹಸಿಮೆಣಸಿನಕಾಯಿ 4-5, ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಎಣ್ಣೆ 2 ಟೀಸ್ಪೂನ್. ಸಪ್ಪೆ ಹೋಳಿಗೆ ಮಾಡುವ ವಿಧಾನ: ಮೊದಲು ನೆನೆಸಿದ ಅಕ್ಕಿಗೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ಇದಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ, ರುಚಿಗೆ ಉಪ್ಪು, ಅನ್ನ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಕಲಸಿ. ನಂತರ ತವಾ ಮೇಲೆ ಈ ಸಿದ್ಧವಿರುವ ಹಿಟ್ಟನ್ನು ದೋಸೆಯ ಆಕಾರಕ್ಕೆ ಹಾಕಿ ಬೇಯಿಸಿಕೊಂಡಲ್ಲಿ ಸಪ್ಪೆ ಹೋಳಿಗೆ ಸಿದ್ಧ. ಬೇಕಿದ್ದಲ್ಲಿ ಬೇಯಿಸಿಕೊಳ್ಳುವಾಗ ಸ್ವಲ್ಪ ಎಣ್ಣೆಯನ್ನು ಸಹ ಬಳಸಬಹುದು. ಅಂಜನಾ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ನನಗೆ ನನ್ನ ಮೆನ್ಯೂಗೆ ಇನ್ನೂ 2 ಸಿರ್ಸಿ ಸ್ಪೆಷಲ್ ಅಡುಗೆಗಳನ್ನು ಆ್ಯಡ್ ಮಾಡಿದ್ದೀರಾ, ತುಂಬಾ ಥ್ಯಾಂಕ್ಸ್. ವೆಲ್ಕಮ್. ರುಚಿಯಾಗಿತ್ತು.